ಸರ್ ಈಗ ಬಂಜಾರ ಬೋವಿ ಮತ್ತು ಲಂಬಾಣಿ ಈ ಸಮುದಾಯ ಅಸಮಾಧಾನ ಆಗಿದೆ ಈ ಮೀಸಲಾತಿಯಿಂದ ಹೇಳಲಾಗ್ತಾ ಇದೆ ನೋಡಿ ಇದನ್ನು ರಾಜಕೀಯವಾಗಿ ಎಬ್ಬಿಸ್ತಾ ಇದ್ದಾರೆ ಇವತ್ತು ಬಂಜಾರ ಭೋವಿ ಇರ್ಬೋದು ಕೊರ್ಚಾ ಕೊರಮ ಇರ್ಬೋದು ನಾಲ್ಕು ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಇದೆ ಮೂರು ಶೇಕಡ ಇದ್ದದ್ದು ನಾಲ್ಕೂವರೆ ಶೇಕಡಕ್ಕೆ ಏರಿಸಿರುವಂಥದ್ದು ಜಾಸ್ತಿ ಕೊಟ್ಟಿದೆ ಅವರಿಗೆ ಆ ನಾಲ್ಕೂವರೆ ಶೇಕಡಕ್ಕೆ ನಾಲ್ಕೇ ಸಮುದಾಯಗಳನ್ನು ಸೇರಿಸಿದೆ ಹೇಳಿದರೆ ಅವರಿಗೆ ಇನ್ನಷ್ಟು ಜಾಸ್ತಿ ಪ್ರಾತಿನಿಧ್ಯವನ್ನು ಕೊಟ್ಟಿದೆ ಒಂದು ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ನಂತರದಲ್ಲಿ ಅವರಿಗೆ ಹಕ್ಕು ಪತ್ರಗಳು ಸಿಕ್ಕಿರಲಿಲ್ಲ ಯಾವುದೇ ಸರ್ಕಾರ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ಕಂದಾಯ ಗ್ರಾಮ ಮಾಡಿದೆ ತಾಂಡಗಳಿಗೆ ಹಕ್ಕು ಪತ್ರವನ್ನು ಕೊಟ್ಟಿರುವಂಥ ಮೊದಲ ಸರ್ಕಾರ ಬೊಮ್ಮಾಯಿ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬೊಮ್ಮಾಯಿ ಸರ್ಕಾರ ಕೊಟ್ಟಿದೆ ಯಾಕೆ ಕಾಂಗ್ರೆಸ್ ಕೊಟ್ಟಿಲ್ಲ ಅವರು ಪರವಾಗಿ ವಾದ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇಷ್ಟರವರೆಗೆ ಯಾಕೆ ಮಾಡಲಿಲ್ಲ ಹಿಂದುಳಿದವರ ಹೆಸರಿನಲ್ಲಿ ಮತ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ ಹಿಂದುಳಿದ ಪ್ರದೇಶ ಹೆಸರಿನಲ್ಲಿ ಬಂದಿರ್ತಕ್ಕಂಥ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ಇವತ್ತು ಸಿ ಬೊಮ್ಮಾಯಿ ಸರ್ಕಾರ ತೀರ್ಮಾನ ತಗೊಂಡಿದೆ ಮೊದಲ ಬಾರಿ ದೇಶದ ಇತಿಹಾಸದಲ್ಲಿ ವರ್ಲ್ಡ್ ಬುಕ್ ರೆಕಾರ್ಡಲ್ಲಿ ಆಗಿದೆ ಆ ಸಮುದಾಯಗಳಿಗೆ ದೊಡ್ಡ ಹಂತದಲ್ಲಿ ಐವತ್ತು ಸಾವಿರ ಜನರಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿದೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಬಂಜಾರ ನಿಗಮವನ್ನು ಮಾಡಿದ್ದು ನಮ್ಮ ಸರ್ಕಾರ ಬೋವಿ ನಿಗಮವನ್ನು ಸರ್ ಮಾಡಿದ್ದು ನಮ್ಮ ಸರ್ಕಾರ ಅದಕ್ಕೆ ಅನುದಾನಗಳನ್ನು ಕೊಟ್ಟಿರುವ ನಮ್ಮ ಸರ್ಕಾರ ನಿನ್ನೆ ಮೂರಿದ್ದದ ನಾಲ್ಕೂವರೆ ವರ್ಷ ಶೇಕಡಕ್ಕೆ ಕಡೆ ನಮ್ಮ ಸರ್ಕಾರ ಹಾಗಾಗಿ ಆ ಸಮುದಾಯದಲ್ಲಿ ಅಸಮಾಧಾನಗಳಿಲ್ಲ ಈಗ ನಾನು ಆ ಸಮುದಾಯದ ನಾಯಕರಲ್ಲಿ ಸಭೆಯನ್ನು ಮಾಡಿ ಬಂದೇನೆ ಎಲ್ಲೂ ವ್ಯತ್ಯಾಸಗಳಿಲ್ಲ ಅವರು ಇದೊಂದು ಸ್ವಾಗತಿಸಿದ್ದಾರೆ ಅಭಿನಂದಿಸಿದ್ದಾರೆ ಇದರ ನೋವಿರುವುದು ಕಾಂಗ್ರೆಸ್ಸಿಗೆ ನಮ್ಮ ಮತ ಬ್ಯಾಂಕ್ ಕೈ ಬಿಡ್ತದೆ ಇದರ ಹೆದರಿಕೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಜೆ ಡಿ ಎಸ್ಗೆ ನಮ್ಮ ಓಟ್ ಪರಿವರ್ತನೆ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ದೊಡ್ಡದಾಗಿರ್ತಕ್ಕಂಥ ಹೆಜ್ಜೆ ಇಟ್ಟಿದೆ ರಾಜ್ಯದ ಎಲ್ಲ ಸಮಾಜಗಳು ಭಾರತೀಯ ಜನತಾ ಪಾರ್ಟಿ ಹೆದರು ಕಡೆಗೆ ಹೋಗ್ತಾ ಇದ್ದಾವೆ ಅದಕ್ಕೆ ಗಲಭೆ ಸೃಷ್ಟಿಸುವ ಹುನ್ನಾರದಿಂದ ಗ ಪ್ರೇರಣೆಯನ್ನು ಕಾಂಗ್ರೆಸ್ ಇದೆ ಸರ್ ಯಡಿಯೂರಪ್ಪನವ್ರೇನು ಸಿಟ್ಟಿಂಗ್ ಸಿ ಎಮ್ ಅಲ್ಲ ರಾಜ್ಯಾಧ್ಯಕ್ಷರಲ್ಲ ಈಗ ಯಡಿಯೂರಪ್ಪನವರನ್ನೇ ಯಾಕೆ ಟಾರ್ಗೆಟ್ ಈಗ ಅಲ್ಲ ಈಗ ನಳಿನ್ ಕುಮಾರ್ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಒಂದೋ ನಳಿನ್ ಕುಮಾರ್ ಅವ್ರ ಮನೆ ಮೇಲೆ ಕಲ್ಲು ಹೊಡಿಬೇಕು ಇಲ್ಲ ಸಿ ಎಂ ಅವ್ರ ಮನೆ ಮೇಲೆ ಕಲ್ಲು ಹೊಡಿಬೇಕು ಯಡಿಯೂರಪ್ಪನವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಹೇಳೋದೇ ಒಂದು ಪ್ರಶ್ನೆ ಈಗ ಎಲ್ಲ ಈಗ ಇದ್ರ ಬಗ್ಗೆ ಎಲ್ಲಿವರೆಗೆ ಚರ್ಚೆ ಅಲ್ಲ ಅಲ್ಲ ಒಂದು ನಿಮಿಷ ನಾನು ಸಬ್ಮಿಷನ್ ಮಾಡ್ಕೊಬಿಡ್ತೀನಿ ಎಲ್ಲಿವರೆಗೆ ಚರ್ಚೆ ಆಗ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಡಿಯೂರಪ್ಪನವ್ರ ಮೇಲೆ ಮನೆಗೆ ಕಲ್ಲು ತೋರೋದ್ರಲ್ಲಿ ಬಿ ಜೆ ಪಿ ಪಾತ್ರನೇ ಇದೆ ಇದು ಒಳಸಂಚಿದು ನೋಡಿ ನಾನು ಹೇಳ್ತೇನೆ ಬಂಜಾರ ಸಮುದಾಯ ಅತಿ ಹೆಚ್ಚು ಗೌರವ ಮತ್ತು ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಯಡಿಯೂರಪ್ಪರ ಬಗ್ಗೆ ಇವತ್ತು ಭೋವಿ ಸಮುದಾಯ ಇರ್ಬೋದು ಕೊರ್ಚ ಇರ್ಬೋದು ಕೊರಮ ಇರ್ಬೋದು ನಾಲ್ಕು ಸಮುದಾಯಗಳ ಪ್ರಮುಖರಲ್ಲಿ ಹೋಗಿ ಕೇಳಿ ಅವ್ರು ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಯಾಕೆ ಹೇಳಿದ್ರೆ ಬಂಜಾರ ಮತ್ತು ಬೋವಿ ನಿಗಮಗಳ ರಚನೆ ಮಾಡಿ ಅವರಿಗೆ ಅನುದಾನಗಳನ್ನು ಕೊಟ್ಟದ್ದು ಯಡಿಯೂರಪ್ಪನವರು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದವರು ಯಡಿಯೂರಪ್ಪನವ್ರು ಹಾಗೆ ಆ ಸಮುದಾಯಗಳಿಗೆ ಯಡಿಯೂರಪ್ಪ ಮೇಲೆ ನೋವಿಲ್ಲ ಯಡಿಯೂರಪ್ಪರು ಇವತ್ತು ಮಾಸ್ ಲೀಡರ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ವೋಚ್ಚ ನಾಯಕ ಇವತ್ತು ಜನಾಕರ್ಷಣೆ ನಾಯಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪನವರು ಅವರ ಬಗ್ಗೆ ಜನರಿಗೆ ಒಲವಿದೆ ಪ್ರೀತಿ ಇದೆ ಗೌರವಗಳಿದೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಸರ್ವೋಚ್ಚರಾಗಿರ್ತಕ್ಕಂಥ ನಾಯಕ ಅವರ ಮನೆಗೆ ಕಲ್ಲು ಹೊಡೆದು ಗಲಭೆಗಳನ್ನ ಸೃಷ್ಟಿ ಮಾಡಬೇಕು ಮತವನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಕುತಂತ್ರ ಕಾಂಗ್ರೆಸ್ಗೆ ಇರ್ತಕ್ಕಂಥ ನೋಡಿ ಹೇಳ್ತೇನೆ ಈ ರೀತಿಯ ಗಲಭೆಗಳು ಸಮಾಜಗಳನ್ನು ಹೊಡೆಯುವ ಯಡಿಯೂರಪ್ಪರಿಗೆ ಮಾಡಿದಾಗ ಬೇರೆ ಸಮಾಜಗಳು ಇದ್ದು ನಿಲ್ತವೆ ಅನ್ನುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸಮಾಜಗಳನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸಿದೆ ಅದರಿಂದ ಗಲಭೆಗಳಾಗಬೇಕು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಗಲಭೆ ಆಗಬೇಕು ಅಶಾಂತಿಯ ವಾತಾವರಣ ನಿರ್ಮಾಣ ಆಗಬೇಕು ಚುನಾವಣೆಯ ಲಾಭ ಕಾಂಗ್ರೆಸ್ಸಿಗೆ ಆಗಬೇಕು ಅನ್ನುವಂಥ ಒಂದು ಸಣ್ಣ ಪ್ರಯತ್ನ ಕಾಂಗ್ರೆಸ್ ಇದು ಸರ್ ನಿಮ್ಮದೇ ಸರ್ಕಾರ ನಿಮ್ಮದೇ ಪೊಲೀಸರು ನಿಮ್ಮದೇ ವ್ಯವಸ್ಥೆ ನಿಮ್ಮದೇ ಜಿಲ್ಲಾಡಳಿತ ಇದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿ ಸರ್ವೋಚ್ಚ ನಾಯಕನ ಮನೆಗೆ ನೀವು ರಕ್ಷಣೆ ಕೊಡಲಿಕ್ಕೆ ಆಗಿರಲಿಲ್ಲ ಸರ್ ಇದು ಘಟನೆ ಆಗಿರುವಂಥದ್ದು ಅಕಾಲಿಕವಾಗಿರ್ತಕ್ಕಂಥದ್ದು ಯಾರೇ ಗೊತ್ತು ಮಾಡಿ ಮಾಡಿರ್ತಕ್ಕಂಥದ್ದು ಎಲ್ಲೂ ಆಗಿಲ್ಲ ಒಂದೇ ಪ್ರದೇಶದಲ್ಲಿ ಆಗಿದೆ ತುರ್ತಾಗಿದೆ ಆಗಿದೆ ತಕ್ಷಣ ಅದನ್ನು ನಿಯಂತ್ರಣಕ್ಕೆ ತರ್ತಕ್ಕಂಥ ಪ್ರಯತ್ನ ಅವರನ್ನು ಬಂಧಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಮತ್ತು ಎಲ್ಲೂ ಗಲಭೆಗಳಾಗಲಿಲ್ಲ ಇವತ್ತು ಎಲ್ಲರನ್ನು ಬಂಧಿಸುವ ಕೆಲಸ ಆಗಿದೆ ಬಂಧಿಸಿದರೆ ಎಲ್ಲರೂ ಬೇರೆ ಬೇರೆ ಪಾರ್ಟಿಯಲ್ಲಿ ಗುರುತಿಸಿಕೊಂಡವರು ಸಿಕ್ಕೊಂಡಿದ್ದಾರೆ ವಿಡಿಯೋ ನೋಡಿ ಮಾಡಿದ್ದಾರೆ ಸುಮ್ಮನೆ ಯಾರನ್ನು ಬಂಧಿಸಲಿಲ್ಲ ಅದರಲ್ಲಿ ಇದ್ದವರನ್ನು ಬಂಧಿಸಿದ್ದಾರೆ ಮತ್ತು ಅದೊಂದು ಪೂರ್ಣ ನಿಯಂತ್ರಣ ತರತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಹಾಗಾಗಿ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡು ಇದೆಲ್ಲವನ್ನು ನಿಲ್ಲಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಈ ಸಮುದಾಯಗಳಿಗೆ ನಿಮ್ಮ ಸಂದೇಶ ಏನು ಸರ್ ನೋಡಿ ಸಮುದಾಯಗಳಿಗೆ ಸಂದೇಶ ಏನಾದ್ರೆ ಇವತ್ತು ನಿಮ್ಮೆಲ್ಲ ಸಮುದಾಯಗಳಿಗೆ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದೆ ಇಷ್ಟಾಗಿಯೂ ಎಲ್ಲಾದರೂ ಸಮಸ್ಯೆಗಳಿದ್ದರೆ ಅಥವಾ ತಿಳುವಳಿಕೆಯಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಮುಖ್ಯಮಂತ್ರಿ ಹತ್ರ ಬನ್ನಿ ಕೂತ್ಕೊಳ್ಳಿ ಚರ್ಚೆ ಮಾಡಿ ಎಲ್ಲ ಸಮುದಾಯಗಳಿಗೆ ಮತ್ತಷ್ಟು ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡುತ್ತೆ ಓಕೆ ಸರ್ ಈಗ ಮುಸ್ಲಿಂ ಮೀಸಲಾತಿಯನ್ನು ಯಾಕೆ ರದ್ದು ಮಾಡಿದ್ರಿ ಸರ್ ತಾವು ನೋಡಿ ಮುಸಲ್ಮಾನ ಈ ಇಡೀ ದೇಶದಲ್ಲಿ ಸಂವಿಧಾನದಲ್ಲಿ ಒಂದು ಮತಕ್ಕೆ ಅಂತ ಹೇಳಿ ಎಲ್ಲೂ ಇಲ್ಲ ಯಾವ ರಾಜ್ಯದಲ್ಲೂ ಇಲ್ಲ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ತೊಗೊಂಡ್ರು ಈ ಪದ್ಧತಿಯ ತಪ್ಪು ಸಂವಿಧಾನದಲ್ಲಿ ಇವತ್ತು ಅದನ್ನು ತೆಗೆದ್ರು ಅವರಿಗೆ ಬಾಕುಳದ ಹತ್ತು ಶೇಕಡದಲ್ಲಿ ಅತಿ ಹೆಚ್ಚು ಸಿಗುತ್ತೆ ಹೇಳಿದರೆ ಒಂದು ಮತದ ಎಲ್ಲೂ ಇಲ್ಲದೆ ಇರತಕ್ಕಂಥ ಸಂವಿಧಾನದಲ್ಲಿರುವಂಥ ಅವಶ್ಯಕತೆಗಳಿಲ್ಲ ಹಾಗೆ ಅದೊಂದು ತೆಗೆಯುವಂಥ ಪ್ರಯತ್ನ ಆಗಿದೆ ಇವತ್ತು ಅವರಿಗೆ ಹತ್ತು ಶೇಕಡದಲ್ಲಿ ಹೆಚ್ಚು ಸಿಗುತ್ತೆ ಅವರಿಗೆ ಲಾಭಗಳು ಜಾಸ್ತಿ ಆಗುತ್ತೆ ಅಲ್ಲ ಆ ಸಮುದಾಯದವರು ನಮ್ದೇನು ತೆಗೆದು ಇ ಡಬ್ಲ್ಯೂ ಸಿಗ ಹಾಕಿ ಅಂತ ಅವರೇನು ಕೇಳಲಿಲ್ಲ ಬೇಡಿಕೆನೇ ಇಲ್ಲದೆ ನೀವು ಹೇಗೆ ಡಿಸಿಷನ್ ತೊಗೊಂಡ್ರಿ ಅಂತ ನೋಡಿರಿ ಈ ಸಂವಿಧಾನದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಇಡಬೇಕು ಅಂತ ಎಲ್ಲಿದೆ ಇಡೀ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇರಬೇಕು ಅಂತ ಎಲ್ಲಿದೆ ನಾವು ತೆಗೆದಿದ್ದೇವೆ ಸಂವಿಧಾನಿಕವಾಗಿ ತೆಗೆದಿದ್ದೇವೆ ಅವರಿಗೆ ನ್ಯಾಯ ಜಾಸ್ತಿಯಲ್ಲಿ ಸಿಗುವಂತ ರೀತಿಯಲ್ಲಿ ಮಾಡಿದ್ದೇವೆ ಅವರಿಗೆ ಲಾಭ ಜಾಸ್ತಿ ಆಗಿದೆ ಎಲ್ಲ ಸಮಾಜಗಳಿಗೆ ನ್ಯಾಯ ಕೊಟ್ಟರೆ ನ್ಯಾಯ ಸಿಕ್ಕಿದೆ ಅಲ್ಲ ಇ ಡಬ್ಲ್ಯೂ ಎಸ್ ನಲ್ಲಿ ಇರತಕ್ಕ ಕೆಲವರಿಗೆ ಮುಸ್ಲಿಂ ಅಂತ ಒಂದು ದೊಡ್ಡ ಸಮುದಾಯ ಇ ಡಬ್ಲ್ಯೂ ಎಸ್ ಗೆ ಬಂದಿದ್ದು ಸಹ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ ಖಂಡಿತವಾಗಿಯೂ ಇಲ್ಲ ಈ ಅಸಮಾಧಾನಗಳೆಲ್ಲವನ್ನ ಬೇರೆ ಬೇರೆ ಕಾರಣಕ್ಕೋಸ್ಕರ ಎಬ್ಬಿಸ್ತಾ ಇದ್ದಾರೆ ಎಲ್ಲೋ ಅಸಮಾಧಾನಗಳಿಲ್ಲ ಅಥವಾ ಒಕ್ಕಲಿಗ ಅಥವಾ ಲಿಂಗಾಯತ ಬಹುದೊಡ್ಡ ಸಮಾಜಗಳಿಗೆ ಎರಡೆರಡು ಪರ್ಸೆಂಟ್ ಹಂಚಲಿಕ್ಕೆ ಏನಾದರೂ ಇದನ್ನು ರದ್ದು ಮಾಡಿದ್ರ ಸರ್ ನೋಡಿ ನಾ ಹೇಳಿದಲ್ಲ ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಕರ್ನಾಟಕದಲ್ಲಿ ಅದ್ರಲ್ಲ ಯಾವ ಇದಿಲ್ಲ ಯಾವುದೇ ಇಲ್ಲ